ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ನಾವು ಮುಂದಿನ ದಿನಗಳಿಗಾಗಿ ಕೋವಿಡ್ ಪ್ರಕರಣಗಳನ್ನು ಕಂಟ್ರೋಲ್ ಮಾಡುವುದಕ್ಕಾಗಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಗೊಳ್ಬೇಕಾಗ್ತದೆ. ಇದರಲ್ಲಿ ಮುಖ್ಯವಾಗಿ ತಮಿಳ್ನಾಡಿನ ಓಂ ಶಾಂತಿ ಅಂತ ಒಂದು ದೇವಸ್ಥಾನಕ್ಕೆ ಟೂರು ಹೋಗಿ ಬಂದಿರುವ ತುಂಬ ಜನ ಪಾಸಿಟಿವ್ ಆಗಿ ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ತಮಿಳ್ನಾಡಾಗಲಿ ಅಥವಾ ಹೊರ ಜಿಲ್ಲೆಗಳಿಗೆ, ಹೊರ ರಾಜ್ಯಗಳಿಗೆ, ಈ ಥರ ಪ್ರವಾಸಿ ಕೇಂದ್ರಗಳಿಗೆ, ದೇವಸ್ಥಾನಗಳಿಗೆ ಬಸ್ ಸರ್ವೀಸು ಕೊಡುವುದು ಸ್ವಲ್ಪ ನಿರ್ಬಂಧಿಸಬೇಕು ಅಂತ ಈಗಾಗಲೇ KSRTCಗೆ ನಿರ್ದೇಶನ ನೀಡಿದ್ದೀನಿ. ಹಾಗೂ ಈಗಾಗಲೇ ತಮಿಳ್ನಾಡು ಹಾಗೂ ಇತರ ಜಿಲ್ಲೆಗಳ ರಾಜ್ಯಗಳಲ್ಲಿ ಪ್ರವಾಸಕ್ಕೆ ಹೋಗಿ ವಾಪಸ್ ಬಂದಿರೋ ಬಸ್ಸಸ್ ಬಗ್ಗೆ, ಆ ಯಾತ್ರಿಕರ ಬಗ್ಗೆ ಮಾಹಿತಿ ತುರ್ತಾಗಿ ತಹಸೀಲ್ದಾರ್ಗೆ ಹಾಗೂ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ನೀಡಬೇಕು ಅಂತ ಕೂಡ ನಿರ್ದೇಶನ ನೀಡಿದ್ದೀನಿ. ಹಾಗೆ ಕೂಡ ಇದು ಸಂಬಂಧಿಸಿದಂಥ ನಿರ್ದೇಶನವನ್ನು ನೀಡಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಸರ್ವಿಸ್ ಕೊಡಬಾರದು ಅಂತ ಹೇಳಿದ್ದೀನಿ. ಈಗಾಗಲೇ ಕೆಲವರು ಎನ್ ರೂಟ್ ಇದ್ದೆ ಅಂದರೆ ಅವರು ಆಲ್ರೆಡಿ ಹೋಗಿದ್ದಾರೆ, ಈಗ ರಿಟರ್ನ್ ಬರ್ತಾ ಇದ್ದಾರೆ, ಅವ್ರದ್ದು ಕೂಡ ಡೀಟೇಲ್ಸ್ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅವರು ಇಲ್ಲಿ ಬಂದ ತಕ್ಷಣ ಅವ್ರನ್ನ ಕ್ವಾರಂಟೈನ್ ಮಾಡ್ತೀವಿ, ಟೆಸ್ಟಿಂಗ್ ಮಾಡಿಸಿ ರಿಸಲ್ಟ್ ಬಂದ ಮೇಲೆ ನೆಗೆಟಿವ್ ಇದ್ದರೂ ಕೂಡ 7ನೇ ದಿನ ಇನ್ನೊಮ್ಮೆ ಟೆಸ್ಟಿಂಗ್ ಮಾಡಿಸ್ತೀವಿ. ಅದು ಅದದು ರಾಜ್ಯಗಳ ಅಂದರೆ ತಮಿಳ್ನಾಡಿನಲ್ಲಿ ಏನು ರೂಲ್ ಇದೆಯೋ ಅದೇ ಪ್ರಕಾರ ನಾವು ಇಲ್ಲಿಂದ ಅಲ್ಲಿ ಹೋಗಬಾರ್ದು ಅಂತ ನಾವು ಹೇಳೋಕ್ಕಾಗಲ್ಲ. ಅಲ್ಲಿ ಅವ್ರ ದೇವಸ್ಥಾನ ಮುಚ್ಚಬೇಕಾ ಇರಲಿಲ್ಲವ ಅಂತ ಅವರು ಆ ರಾಜ್ಯದವರು ಡಿಸಿಷನ್ ತೊಗೊಳ್ಬೇಕು. ಸೊ ನಮ್ಮ ಹಂತದಲ್ಲಿ ನಾವೀಗ KSRTCಗೆ ಹಾಗೂ RTOಗೆ ನಿರ್ದೇಶನ ನೀಡಿದ್ದೀನಿ. ಅಂದರೆ ಮುಂದಿನ ದಿನಗಳಲ್ಲಿ ಎಸೆನ್ಷಿಯಲ್ ಟ್ರಾವೆಲ್ ಹೊರತುಪಡಿಸಿ ಪ್ರವಾಸಿ ಕೇಂದ್ರಗಳಿಗೆ, ದೇವಸ್ಥಾನಗಳಿಗೆ ಪಿಲ್ಗ್ರಿಮೇಜ್ ಹೋಗೋದು ನೀವು ರೆಸ್ಟ್ರಿಕ್ಟ್ ಮಾಡಿ ಅಂತ ನಿರ್ದೇಶನ ನೀಡಿದ್ದೀನಿ. ಈಗ ಪ್ರತಿ ತಾಲೂಕಿನಲ್ಲಿ ನಮ್ಮದು ICU ಫೆಸಿಲಿಟೀಸ್ ಹೆಚ್ಚಾಗ್ತಾ ಇದೆ. ಆ್ಯಕ್ಚುಲಿ ನಮಗೆ ಪ್ರತಿ ತಾಲೂಕಿನಲ್ಲಿ 100 ಬೆಡ್ಡೆಡ್ ಹಾಸ್ಪಿಟಲ್ಸ್ ಇದೆ. ಸೊ ಕೋವಿಡ್ 2ನೇ ಅಲೆ ಬಂದಾಗ 50% ICU ಕೆಪಾಸಿಟಿ ಇತ್ತು, ಉಳಿದದ್ದು ಜನರಲ್ ವಾರ್ಡ್ ಇತ್ತು. ಈಗ ಹೆಚ್ಚಾಗಿ 25 ಬೆಡ್ಸ್ ಕೂಡ ICU ಆಗಿ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ವರ್ಕ್ ಇಸ್ ಆನ್ ಗೋಯಿಂಗ್, ಇನ್ನೊಂದು 10 ದಿನದೊಳಗೆ ಅಷ್ಟು ಕಂಪ್ಲೀಟ್ ಆಗ್ತದೆ. ಹಾಗೂ ಪ್ರತಿ ತಾಲೂಕಿನಲ್ಲಿ ನಾವು ಕ್ವಾರಂಟೈನ್ ಸೆಂಟರ್ಸ್ ಹಾಗೂ ಐಸೋಲೇಷನ್ ಸೆಂಟರ್ಸ್ ಗುರುತಿಸುತ್ತಾ ಇದ್ದೀವಿ. ಈಗಾಗಲೇ ಪ್ರತಿ ತಾಲೂಕಿನಲ್ಲಿ 1 ಕೋವಿಡ್ ಕೇರ್ ಸೆಂಟರ್ ಓಪನ್ ಮಾಡಿದ್ದೀವಿ. ಹಾಗೂ ಮುಂದಿನ ದಿನಗಳಲ್ಲಿ ಸಂಖ್ಯೆ ತುಂಬ ಹೆಚ್ಚಾಗುವುದಕ್ಕೆ ಸಾಧ್ಯತೆ ಇರುವುದರಿಂದ ಮಿನಿಮಮ್ 2000 ಕೆಪ್ಯಾಸಿಟಿ ಇರುವ ಕ್ವಾರಂಟೈನ್ ಸೆಂಟರ್ಸ್ ಹಾಗೂ ಮಿನಿಮಮ್ 1000 ಕೆಪ್ಯಾಸಿಟಿ ಇರುವ ಐಸೋಲೇಷನ್ ಸೆಂಟರ್ಸ್ ಕೂಡ ಪ್ರತಿಯೊಂದು ತಾಲೂಕಿನಲ್ಲಿ ಇಮಿಡಿಯೇಟ್ಲಿ ಗುರುತಿಸಬೇಕು ಅಂತ ತಹಸೀಲ್ದಾರ್ಸ್ಗೆ ಈಗಾಗಲೇ ನಿರ್ದೇಶನ ನೀಡಿದ್ದೀನಿ.